ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಎಲ್ಲ ವೀಕ್ಷಕರಿಗೆ. ಗರ್ದಿ ಗಮ್ಮತ್ ವೀಕ್ಷಕರಿಗೆ ಬೆಳಗಿನ ನಮಸ್ಕಾರಗಳ್ರಿ. 8 ಕ್ಷೇತ್ರದ ಮೋಸ್ಟ್ ಪ್ರಾಬಬ್ಲಿ ಕ್ಯಾಂಡಿಡೇಟ್ಗಳ್ದು ಹೇಳೀನಿ. ಇವತ್ತು ಬೆಳಗಾವಿ ಲೋಕಸಭಾ ಮತ್ತು ಕ್ಯಾನ್ರಾ ಅಂದ್ರೆ ಕ್ಯಾನ್ರಾ ಲೋಕಸಭೆಗೆ ಸಂಬಂಧಪಟ್ಟಂಥ ಉತ್ತರ ಕನ್ನಡ ಲೋಕಸಭೆಗೆ ಸಂಬಂಧಪಟ್ಟವರು 2 ಕ್ಷೇತ್ರ ಬರ್ತಾವೆ ನಮ್ಮ ಖಾನಾಪುರ್ ಒಂದು ಮುಂದು ಕಿತ್ತೂರ್ ಒಂದು ಎರಡು ಇವಾಗ ಖಾನಾಪುರ್ ಲೋಕಸಭಾ ಕ್ಷೇತ್ರದಾಗ ಬರ್ತಾವೆ. 8 ಬೆಳಗಾವಿ ಲೋಕಸಭಾ ಕ್ಷೇತ್ರದಾಗ ಬರ್ತಾವೆ. ಇದು ಅಲ್ಲಿ ಮೊನ್ನೆ 16ನೇ ತಾರೀಕು ಆದ ಒಂದು ಮೀಟಿಂಗ್ದಾಗನ ಫೈನಲ್ ಆದಂಥ ಕ್ಷೇತ್ರಗಳು ಅಭ್ಯರ್ಥಿಗಳು ಯಾರ್ಯಾರು ಮಾಡಬೇಕಂತ ಮೋಸ್ಟ್ ಪ್ರಾಬಬ್ಲಿ ಈ ಹೆಸರುಗಳ ಲಿಸ್ಟ್ ಮಾಡಿಕೊಂಡು ಅವರು ಸತೀಶ್ ಜಾರಕಿಹೊಳಿ ಅವರಿಗೆ ಎಲ್ಲರೂ ಯುನಾನಿಮಸ್ಲಿ ಕಾಂಗ್ರೆಸ್ನವ್ರು ಕೊಟ್ಟಿದ್ದಾರೆ. ಬಹುತೇಕ ಹೇಳಿದಂಗೆ ಬದಲಾವಣೆ ಸತೀಶ್ ಜಾರಕಿಹೊಳಿ ಅವ್ರನ್ನ ಮೀರಿಸಿ ಅಥವಾ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರನ್ನ ಮೀರಿಸಿ ಅಥವಾ ಈ ಇವ್ರನ್ನೆಲ್ಲ ಮೀರಿಸಿ ಟಿಕೆಟ್ ತೊಗೊಂಬರ್ಬೇಕಂದ್ರೆ ಕಾಂಗ್ರೆಸ್ನಾಗ ಭಾಳ ವಶೀಲಿ ವಜನ್ ಬೇಕು. ಬಹುತೇಕ ಏನು ಹಂಗೇನು ಆಗೋದಿಲ್ಲ ಅಂತ ಅನಿಸ್ತೈತೆ. ಆದರೂ ಅಂಥ ವಶೀಲಿಯಲ್ಲೇ ತಂದ್ರೆ ಅಚ್ಚರಿ ಪಡ್ತಕ್ಕದ್ದಲ್ಲ. ಕಾಂಗ್ರೆಸ್ನಾಗ ಏನು ಬೇಕಾದಾಗೂ ಸಾಧ್ಯತೆಗಳು ಇರ್ತಾವೆ ಇರ್ಲದ ಮಣ್ಣು ಹೇಳ್ದಂಗೆ. ಈಗ ಸೌದತ್ತಿ ಕ್ಷೇತ್ರದೊಳಗೆ ಸತೀಶ್ ಜಾರಕಿಹೊಳಿ ನಾವು ಅಲ್ಲಿ ಆರಿಸಿ ತರಬೇಕು ಅಲ್ಲಿ ಸಂಘಟನೆ ಮಾಡ್ಬೇಕಂತ ಹೇಳ್ತಿದ್ರು. ಆದ್ರೆ ಮಣ್ಣೆ ಅಲ್ಲಿ ಚರ್ಚೆ ಆದಾಗ ಸತೀಶ್ ಜಾರಕಿಹೊಳಿ ಅವ್ರ ಹೆಸರನ್ನ ಅಲ್ಲಿ ಒಂದು ಇರಬೇಕು, ಎಲ್ಲಿ ಸೌದತ್ತಿಗೂ ಅವ್ರ ಇರಬೇಕು, ಮುಂದೆ ನೋಡೋಣ ಹೆಂಗೆ ವಾತಾವರಣ ಬರ್ತೈತಿ ಅಂತಂದ್ರು. ಅಲ್ಲಿ 2 ಹೆಸರು ಫೈನಲ್ ಆಗಿದಾವು. ಒಂದು ವಾಸಲ ಬಿದ್ದಂಥ ವಿಶ್ವಾಸ ವೈದ್ಯ, ಒಂದು ಸತೀಶ್ ಜಾರಕಿಹೊಳಿ. ರಾಮದುರ್ಗದಾಗ 2 ಬಾರಿ MLA ಆದಂಥ ಅಶೋಕ್ ಪಟ್ಟಣ ಅವ್ರದ್ದು ಒಂದೇ ಒಂದು ಹೆಸರು ಶಿಫಾರಸಾಗೈತಿ. ಬೈಲೊಂಗಲ್ಕ ಹಾಲಿ MLA ಮಾಂತೇಶ್ ಕೌಜಲ್ಗಿ ಅವ್ರದ್ದು ಒಂದೇ ಹೆಸರು ಶಿಫಾರಸಾಗೈತಿ. ಕಿತ್ತೂರೊಳಗೆ ವಾಸಲ ಬಡದಾಟಾಗಿ ಬಾಬಾ ಸಾಹೇಬ್ ಪಾಟೀಲ್ರು ನಿಂತಿದ್ರು, ಇನಾಮದಾರ್ರು ನಿಂತಿದ್ರು, ಇಬ್ಬರು ಸಂಬಂಧಿಕರು. ಬಾಬಾ ಸಾಹೇಬ್ರ ಇನಾಮದಾರ್ ಅವ್ರನ್ನ ಕೇಳಿರೋ ಏನಾಯ್ತು ನಮಗಂತೂ ಗೊತ್ತಿಲ್ಲ. ಜನ ಮಾತಾಡಿದ್ದ ನಾವು ಹೇಳ್ತೇವೆ. DB ಇನಾಮದಾರ್ ಅವರು ಮತ್ತು ಬಾಬಾ ಸಾಹೇಬ್ ಪಾಟೀಲ್ ಇಬ್ಬರದ್ದು ಹೆಸರನ್ನು ಕಿತ್ತೂರು ಕ್ಷೇತ್ರದಿಂದ ರಿಕಮೆಂಡ್ ಮಾಡಿದ್ದಾರೆ. ಇನ್ನು ಇಲ್ಲಿ ಯಾರು ತಗೋತಾರೆ ನೋಡ್ಬೇಕಿನ್ನು. ಇನ್ನು ಖಾನಾಪುರದಿಂದ ಹಾಲಿ ಶಾಸಕಿ ಅಂಜಲಿ ನಿಂಬಾಳ್ಕರ್ ಅವ್ರದ್ದು ಒಂದೇ ಒಂದು ಹೆಸರು ಫೈನಲ್ ಆಗೈತಿ. ಇನ್ನು ಬೆಳಗಾವಿ ಗ್ರಾಮೀಣದಾಗ ಲಕ್ಷ್ಮೀ ಹೆಬ್ಬಾಳ್ಕರ್ ಹಾಲಿ ಶಾಸಕಿ ಅವ್ರದ್ದು ಒಂದೇ ಹೆಸರಲ್ಲಿ ಶಿಫಾರಸಾಗಿದೆ. ಇನ್ನು ಬೆಳಗಾವಿ ಉತ್ತರಕ್ಕೆ 3 ಹೆಸರುಗಳು ಫೈನಲ್ ಆಗಿದಾವೆ. 2 ಹೆಸರದಷ್ಟೇ ನನಗೆ ಮಾಹಿತಿ ಸಿಕ್ಕೈತಿ. ಒಂದು ಮಾಜಿ ಮಂತ್ರಿಗಳಾದಂಥ AB ಪಾಟೀಲ್ರು ಮತ್ತು ಫಿರೋಜ್ ಸೇಠ್ ಅವ್ರಿಗೆ 2 ಹೆಸರು ಇಲ್ಲಿ ರಿಕಮೆಂಡ್ ಮಾಡಿದಾರು. ಒಂದು ಹೆಸರು ಯಾರು ಬಾಯಿ ಬಿಡಕ್ಕೆ ತಯಾರಿಲ್ಲ. ಅದು ಯಾರ ಹೆಸರು ಅಲ್ಲಿ ಯಾರನ್ನ ಕುಂಡಿಸ್ತಾರೋ ಅಂತ ಗೊತ್ತಿಲ್ಲ. ಅದು ಯಾರ್ದು ಮಾಡ್ತಾರೋ ಮುಂದೆ ಫೈನಲ್ ಅದಾಗ ಗೊತ್ತಾ. ಬೆಳಗಾವಿ ಉತ್ತರಕ್ಕೆ 3 ಹೆಸರು ಫೈನಲ್ ಆಗಿದ್ದವು. ಇನ್ನು ಬೆಳಗಾವಿ ದಕ್ಷಿಣಕ್ಕೆ ಒಟ್ಟಾರೆ ಅಲ್ಲಿ ನಿರ್ಣಯ ತಗೊಳಕ್ಕೆ ಅವ್ರಿಗೆ ಆಗಲಿಲ್ಲ. ಯಾಕಂದ್ರೆ ಲಾಸ್ಟ್ ಸತೀಶ್ ಜಾರಕಿಹೊಳಿ ಅವರ ಯಾರು ಅಭ್ಯರ್ಥಿನ ಮಾಡ್ತಾರೋ ಅದಕ್ಕೆ ಎಲ್ಲರೂ ಜೈ ಅಂದಾರ ಬೆಳಗಾವಿ ದಕ್ಷಿಣಕ್ಕೆ. ಇನ್ನು ಗೋಕಾಕದಿಂದ 4 ಬಾರಿ ಪರಾಭವಗೊಂಡಂಥ ಅಶೋಕ್ ಪೂಜಾರಿ ಅವ್ರದ್ದು ಒಂದೇ ಒಂದು ಹೆಸರು ಹೋಗೈತಿ. ಇನ್ನು ಅರಬಾಮಿಗೆ ಅರವಿಂದ ದಳವಾಯಿ ವಾಸಲ ಕಾಂಗ್ರೆಸ್ನಿಂದ ಕುದ್ದಂಥ ಅರವಿಂದ ದಳವಾಯಿ ಅವ್ರ ಹೆಸರು ಹೋಗೈತಿ. ಇಷ್ಟು ಮಾತ್ರ ಚರ್ಚೆ ಆದದ್ದು ನಮಗೆ ಬಂದಂಥ ಸುದ್ದಿಯನ್ನು ನಿಮ್ಮ ಮುಂದೆ ಹೇಳತ್ತೇವೆ. ಇದು ಹೆಂಗೆ ಸುದ್ದಿ ಬಂತು, ಇವರು ಅಷ್ಟೇ ಯಾಕೆ, ನಾವು ಕಾರ್ಯಕರ್ತರ ಅಂತ ನೀವೇನಾರ ಕೇಳೋರಿದ್ರೆ ಮಾಣಿ ಮ್ಯಾಲೆ ಕುಡಿದಾರಲ್ಲ ಅವ್ರ ಮಂದಿನ ಕೇಳ್ರೆ ಯಾರ್ಯಾರ್ದ ಅವ್ರು ಹೋಗಿ ಕೇಳ್ರೆ ಹೇಳ್ತಾರೆ ನಿಮ್ಗೆ. ನಿಂದು ಕಳಿಸಿದೇವ ಅವ್ರದ್ದು ಕಳಿಸಿದೇವ ನೀ ಯಾಕೆ ಕಾಳಜಿ ಮಾಡಿದಿ ಅದೆಲ್ಲ ಮಾಣ್ಯ ಹಂಗೆ ಸುಮ್ಕ ಕುಡಿದು ಅಂತಾರೆ. ಈಗ ಏನೈತಲ್ಲ ಟಿಕೆಟ್ ತೊಗೊಳೋದಕ್ಕೂ ಹಣಿ ಬರಬೇಕು, ಆರಿಸಿ ಬರೋಕ್ಕೂ ಹಣಿ ಬರಬೇಕು, ಆಮ್ಯಾಗ ಮಂದಿ ಮತದಾರ ಆಶೀರ್ವಾದ ಇದ್ದಾಗ ಮಾತ್ರ ಇವೆಲ್ಲ ಮುಂದೆ ಸಕ್ಸಸ್ ಆಗ್ತಾವೆ. ಅಲ್ಲಿ ಚರ್ಚೆ ಆದದ್ದು ಮಾತ್ರ ಹೇಳೋದು ನನ್ನ ಡ್ಯೂಟಿ, ನಾ ಹೇಳತ್ತೇನೆ. ಮುಂದೆ ಏನಾದರೂ ಅಪೇಕ್ಷೆ ಇದ್ರೆ ಈ ಮೇಲ್ಕಂಡಂಥ ನಾಯಕರಿಗೆ ಅಥವಾ ಇಲ್ಲ ನೀವು ಕಾಂಗ್ರೆಸ್ಸಿನ ಹೈಕಮಾಂಡ್ಕ ಏರೆ ನೀವು ವಶೀಲಿ ಹೆಚ್ಚೆ ನಿಮ್ದು ಅಥವಾ ಏನಾರು ತೋರಿಸಿ ಮಾಡಿದ್ರೆ ಮಾತ್ರ ನೀವು ಅಭ್ಯರ್ಥಿಯಾಗಿ ಆಗ್ಬೋದು. ಆಮ್ಯಾಗ ಮತದಾರ ಆಶೀರ್ವಾದ ಮ್ಯಾಗ ಮುಂದದ ಅವಾಗ ಇಲೆಕ್ಷನ್ ಬಂದಾಗ ಮತದಾರ ಆಶೀರ್ವಾದ ಮಾಡಿದ್ರೆ MLA ಆಗ್ಬೋದು. ನನಗೆ ಬಂದ ಸುದ್ದಿ ನಿಮ್ಮ ಮುಂದೆ ಹೇಳ್ತೇನೆ. ನಮಸ್ಕಾರ ನಮಸ್ಕಾರ ನಮಸ್ಕಾರ.